ಜಿಲ್ಲೆಯ ಸಂಸದ ಅನಂತಕುಮಾರ್ ಹೆಗಡೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದನ್ನು ಖಂಡಿಸಿ ಕೂಡಲೇ ಅನಂತಕುಮಾರ್ ಹೆಗಡೆಯವರನ್ನ ಬಂಧಿಸಬೇಕೆಂದು ಆಗ್ರಹಿಸಿ ಬೀಳ್ಕಿಯಲ್ಲಿಂದು ಕಾಂಗ್ರೆಸ್ ಪಕ್ಷ ಸೇರಿದಂತೆ ವಿವಿಧ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭಗೊಂಡ ಪ್ರತಿಭಟನೆಯಲ್ಲಿ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸಂವಿಧಾನ ವಿರೋಧಿ ಹೇಳಿಕೆ ನೀಡುವಂತಹ ಅನಂತಕುಮಾರ್ ಹೆಗಡೆಗೆ, ಬಿಜೆಪಿ ಪಕ್ಷಕ್ಕೆ, ಕರ್ನಾಟಕದ ಜನ. ನಂತರ ಮಿನಿ ವಿಧಾನಸೌಧದ ತಹಶೀಲ್ದಾರ್ ಕಚೇರಿಗೆ ತೆರಳಿದ ಪ್ರತಿಭಟನೆ ಸಭೆಯಾಗಿ ಮಾರ್ಪಟ್ಟಿತು. ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಜೆಟಿ ಪಾಟೀಲ್, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸಂವಿಧಾನಾತ್ಮಕ ಹುದ್ದೆಯಲ್ಲಿದ್ದಾರೆ, ಜೊತೆಗೆ ರಾಜ್ಯದ ಅಪರೂಪದ ಶ್ರೇಷ್ಠ ಮುಖ್ಯಮಂತ್ರಿಗಳು ಇಂತಹ ಮುಖ್ಯಮಂತ್ರಿಗಳ ಬಗ್ಗೆ ಹಗುರವಾಗಿ ಮಾತನಾಡಿರುವುದು ಖಂಡನೀಯ. ಕೂಡಲೇ ಅನಂತಕುಮಾರ್ ಹೆಗಡೆ ಅವರನ್ನ ಬಂಧಿಸಬೇಕು ಎಂದು ಒತ್ತಾಯಿಸಿದ್ರು. ಸಂಸದ ಹೆಗಡೆ ಅವರು ಸಮಾಜದಲ್ಲಿ ಅಶಾಂತಿ ಹಾಗೂ ಗಲಭೆ ಉಂಟಾಗಲು ಕಾರಣೀಭೂತರಾಗಿದ್ದಾರೆ, ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿತು. ಕೈ ಕಟ್ಟಿಕೊಂಡು ಸುಮ್ಮ ಕೂತೀವಿ ಅಂದ್ರೆ ನಾವು ಕರ್ತವ್ಯದಿಂದ ದೂರತೀವಿ, ವಿಚಲಿತರಾಗ್ತೀವಿ. ಜವಾಬ್ದಾರಿ ಮನುಷ್ಯ ಅಂತ ಹುಟ್ಟಿದ ಬೆಳಕ ಎಲ್ಲರಿಗೂ ಜವಾಬ್ದಾರಿ ಬೇಕು. ಯಾವುದೇ ಸ್ಥಿತಿ ಒಳಗೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಅವರನ್ನು ಅರೆಸ್ಟ್ ಆಗುವವರಿಗೆ ನಮ್ದು ಬೇಡಿಕೆ ಇರಬೇಕು ಅನ್ನುವಂಥದ್ದನ್ನು ವೇದಿಕೆ ಪತ್ರ ಕಟ್ತಾ ಇರ್ಲಿ. ಆದ್ರೆ ಕಾರ್ಯಕ್ರಮ ಕೊಟ್ಟರು ಮನೆ ಹಂಗೂರು ಹೊಟ್ಟಿದವರಿಗೆ ವಿಶೇಷ ವ್ಯಕ್ತ ಕೊಟ್ಟವರು ನೇರೋದವ್ರಿಗೆ ಕೊಟ್ಟದಿರ್ಲಿ, ಯಾರ ಪಕ್ಷಕ್ಕೆ ಊಟಕ್ಕೆ ಅವ್ರಿಗೆ ಕೊಟ್ಟಿದ್ದಾರೆ, ನೆಲ್ಜಾತಿಯವ್ರಿಗೆ ಕೊಟ್ಟಿದ್ದಾರೆ. ಮತ್ತೆ ಇದನ್ನು ತಗೊಳ್ಳೋದನ್ನ ವಿಚಾರ ಮಾಡಬೇಕು. ಈ ಸಂದರ್ಭದಲ್ಲಿ ಮಾಜಿ ಕೆಪಿಸಿಸಿ ಕಾರ್ಯದರ್ಶಿ ಬಸವಪ್ರಭು ಸರ್ನಾಡಗೌಡ ಮಾತನಾಡಿ, ಉತ್ತರ ಕನ್ನಡ ಜಿಲ್ಲೆಯ ಸಂಸದ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆ ಸಮಾಜದಲ್ಲಿ ಸಾಮಾಜಿಕ ಸಾಮರ್ಥ್ಯವನ್ನ ಕದಡುವ ಹುನ್ನಾರ ಹಾಗೂ ಕೋಮು ಗಲಭೆಗೆ ದಾರಿ ಮಾಡಿಕೊಡುವ ಮಾತುಗಳು ಇವು ಆಗಿವೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿ ಕೂಡಲೇ ಅವರನ್ನು ಬಂಧಿಸಬೇಕೆಂದು ಒತ್ತಾಯಿಸಿದ್ರು. ಜೊತೆಗೆ ಅನಂತಕುಮಾರ್ ಹೆಗಡೆ ದೇಶದ ಸಂಸ್ಕೃತಿಗೆ ಧಕ್ಕೆ ತರುತ್ತಿರುವ ಮಾತುಗಳನ್ನ ಹೇಳುತ್ತಿದ್ದಾರೆ. ದೇವರ ಹೆಸರಿನಲ್ಲಿ ರಾಜಕೀಯ ಮಾಡುವ ಮುಖಂಡರು ಹೆಗಡೆ ಅವರಿಗೆ ಬುದ್ಧಿವಾದ ಕೇಳಬೇಕೆಂದು ಪರೋಕ್ಷವಾಗಿ ಕೇಸರಿ ಪಡೆಯ ಮೇಲೆ ಕಿಡಿಕಾರಿದ್ರು. ಇದು ಜಾತಿ ಧರ್ಮದ ಮೇಲೆ ಮತ ಪಡೆಯುವ ತಂತ್ರ ಬೇಡ, ಅಭಿವೃದ್ಧಿಯ ಕಡೆಗೆ ಗಮನ ಅಗತ್ಯ ಎಂದರು. ಮಾಜಿ ಸಚಿವ ಎಸ್ಆರ್ ಪಾಟೀಲ್ ಮಾತನಾಡಿ, ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಹಾಗೂ ಧರ್ಮಗಳ ಬಗ್ಗೆ ಸಮಸ್ಯೆಗಳನ್ನ ನಿರ್ಮಾಣ ಮಾಡಲು ಕಾರಣೀಭೂತರಾಗಿರುವ ಸಂಸದ ಅನಂತಕುಮಾರ್ ಹೆಗಡೆ ಅವರನ್ನ ಬಂಧಿಸಬೇಕೆಂದು ಒತ್ತಾಯಿಸಿದ್ರು. ಮುಖ್ಯಮಂತ್ರಿಗಳು 2013ರಲ್ಲಿ ಮುಖ್ಯಮಂತ್ರಿಯಾಗಿ ಜನಪ್ರಿಯವಾದಂತಹ ಕಾರ್ಯಕ್ರಮಗಳನ್ನು ಕೊಟ್ಟಂತ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದಲ್ಲಿ ಯಾರು ಅಶ್ವಿನಿಂದ ಅಂತವಾಗಿ ಮಾತಾಡ್ತಾರೆ ಅಂದ್ರೆ ಇವ್ರು ಎಲ್ಲೋ ಒಂದ್ ಕಡೆ ಆತಂಕ ಹುಟ್ಟಿದೆ ಅನ್ನೋಂತ ಮಾತನ್ನ ಕೂಡ ಇಲ್ಲ. ನಾವು ಬೆಳಿಗ್ಗೆಯಿಂದ ಆಶಾ ಬೆಳಿ ರಾಜ್ಯ ಕಂಡಂತ ಶ್ರೇಷ್ಠ ಮುಖ್ಯಮಂತ್ರಿಗಳಿಗೆ ಈ ಅನಂತಕುಮಾರ್ ಹೆಗಡೆ ಅವರು ಅವಹೇಳನಕಾರಿ ಹೇಳಿಕೆ ನೀಡಿದ್ದು ಇದು ಸರಿಯಲ್ಲ. ಅವರಿಗೆ ನಾವು ಉಗ್ರವಾದ ಶಿಕ್ಷೆಯನ್ನು ನೀಡಿ ಅವರನ್ನು ಬಂಧಿಸಬೇಕು ಅಂತ ಹೇಳಿ ನಂತರ ತಾಲೂಕು ದಂಡಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತ್ ಕಾಕಂಡಕಿ, ಎವಿ ದೇಸಾಯಿ, ಸಂಗಪ್ಪ ಕಂದಗಲ್, ಮಹಾದೇವ್ ಹಾದಿಮನಿ, ಸುರೇಂದ್ರ ನಾಯಕ್, ಸಿದ್ದಣ್ಣ ಮೇಟಿ, ಬಿಆರ್ ಸೊನ್ನದ್, ಶ್ರೀಶೈಲ್ ಆಂಟೀನ್, ಶ್ರೀಶೈಲ್ ಸುಳಿಕೇರಿ, ಯಮನಪ್ಪ ರೊಳ್ಳಿ, ರಾಜೇಂದ್ರ ದೇಶಪಾಂಡೆ, ಶಿವಪ್ಪ ಗಾಳಿ, ಬಸವರಾಜ್ ಹಳ್ಳದ್ಮನಿ, ಹನುಮಂತ ಜಲ್ಲಿ, ನಾಗೇಶ್ ಶಿರ್ಲನವರ್, ಶ್ರೀಶೈಲ್ ಜೋಗೇಣ್ಣವರ್, ವಿಠಲ್ ಕಂಬಾರ್, ಮುತ್ತಪ್ಪ ಬರ್ಗಾಲ್, ಮಾರುತಿ ಮಂಟೂರ್, ಹನುಮಂತ ಕಟ್ಟೆಪ್ಪನವರ್, ಸಿದ್ದು ಸಂಕಣ್ಣವರ್ ಸೇರಿದಂತೆ ವಿವಿಧ ಗಣ್ಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಹನುಮಂತ ಬುರ್ಲಿ, ಸತ್ಯಂ ನ್ಯೂಸ್, ಬೀಳ್ಗಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.